subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆ್ಯಪಲ್ಲು, ಓಟ್ಸು ಮತ್ತು ಡೇಟ್ಸ್ ಅಂದರೆ ಖರ್ಜೂರ ಹಾಕಿ ಸ್ಮೂದಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ನೋಡಿ, ನಾನು ಇದೇ ಯೂಸ್ ಮಾಡಿರೋದು ಖರ್ಜೂರನ, ಇದು ಸೀಡ್ಲೆಸ್ಸು. ಇವಾಗ ನೋಡಿ, ಒಂದೇ ಒಂದು ಆ್ಯಪಲ್ನ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ಕಟ್ ಮಾಡಿ ಅದರದ್ದು ಜಸ್ಟ್ ಬೀಜ ಮಾತ್ರ ತೆಗಿತೀನಿ. ಅದು ಪೀಲ್ ಕೂಡ ಮಾಡೋಲ್ಲ, ಹಾಗೆ ಹಾಕ್ಬಿಡ್ತೀನಿ. ಯಾಕಂದರೆ ಇಟ್ಸ್ ಎ ಫೈಬರ್, ಗುಡ್ ಫಾರ್ ಯುವರ್ ವೆಯ್ಟ್ ಲಾಸ್. ಇವಾಗ ನೋಡಿ, ಅದು ಕಟ್ ಮಾಡಿಬಿಟ್ಟು ಬೈಟ್ ಸೈಜ್ ಪೀಸಸ್ ಮಾಡ್ತಾ ಇದ್ದೀನಿ. ಒಂದು ಆ್ಯಪಲಿಂದ ನಿಮಗೆ ಒಂದು ಕಪ್ ಒಂದು ಕಪ್ ಪೀಸಸ್ ಆಗುತ್ತೆ. ಅದನ್ನು ಬೌಲ್ಗೆ ಹಾಕ್ಕೊಂಡೆ ನೋಡಿ ಈಗ. ಮತ್ತು ಅದಕ್ಕೆ 2 ಟೇಬಲ್ ಸ್ಪೂನ್ ಅಂದರೆ 6 ಟೀಸ್ಪೂನ್ ಓಟ್ಸ್, ರೋಲ್ಡ್ ಓಟ್ಸ್ ಹಾಕಿದ್ದೀನಿ. ಮತ್ತು 5-6 ಸೀಡ್ಲೆಸ್ ಖರ್ಜೂರ ಹಾಕಿದ್ದೀನಿ. ಮತ್ತು 1¼ ಕಪ್ಪು ಅಮೂಲ್ ತಾಜಾ ಮಿಲ್ಕ್, ಸ್ವಲ್ಪ ಅಂದರೆ ಹಾಲು ಸ್ವಲ್ಪ ವಾಮಪ್ ಮಾಡಿ ಹಾಕಿದ್ದೀನಿ. ಅದನ್ನು ನೆನೆಸ್ಲಿಕ್ಕೆ ಇಡ್ತೀನಿ. ಅಬೌಟ್ ನೋಡಿ, ತೋರಿಸ್ತಾ ಇದ್ದೀನಿ, ಅಬೌಟ್ 1/2 ಅವರ್ ಹಾಗೆ ರೆಸ್ಟ್ ಮಾಡೋದು. ಆಮೇಲೆ ನೋಡಿ, ಅದನ್ನು ಗಾಳಿಸ್ಬೇಕು. ಅದನ್ನು ಸೀವ್ ಮಾಡಿಬಿಟ್ಟು ಅದು ಮೇಲಿಡೋದು, ಮೇಲಿರೋ ಆ್ಯಪಲ್ ಎಲ್ಲ ಇದೆಯಲ್ಲ ರೆಸಿಡ್ಯೂ, ಅದನ್ನು ಮಾತ್ರ ಮಿಕ್ಸಿಗೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಬ್ಲೆಂಡರ್ ಬೌಲ್ಗೆ. ಅದಕ್ಕೆ 1-4 ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಏನು ಬೇರೆ ಹಾಕ್ಬಿಡಿ, ಹಾಗೆ ಫೈನಾಗಿ ಬಲ್ಸ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಲ್ಸಾಯ್ತು ಹೌದಾ. ಈಗ ಅದಕ್ಕೆ 1/6 ಟೀಸ್ಪೂನು ಸಿನಮನ್ ಪೌಡರು ಅಂದರೆ ಚಕ್ಕೆ ಪೌಡ್ರು. ಮತ್ತು ಆ ಹಾಲು ಇದೆಯಲ್ಲ, ನಾವು ಇದು ಮಾಡಿದ್ದು ಸೀವ್ ಮಾಡಿ ಇಟ್ಟಲ್ಲ, ಆ ಹಾಲು ನಾವು ಮೊದಲು ನೆನೆಸಕ್ಕೆ ಹಾಕಿದ್ವಲ್ಲ ಅದೇ ಹಾಲನ್ನ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರಾತಿ ಆಗೋ ತನಕ ಫೈನಾಗಿ ಮಾಡಿ. ಈಗ ನೋಡಿ ಆಯ್ತು, ಇವಾಗ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 2 ಗ್ಲಾಸ್ ಆಗುತ್ತೆ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅರೌಂಡ್ 450 ml 500 ml ತನಕ ಆಗುತ್ತೆ. ಈಗ ನೋಡಿ, ಎರಡರಲ್ಲೂ ಲೆವೆಲ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ, 2 ಗ್ಲಾಸ್ಗೂ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ಬೇಕಾದರೆ ಇನ್ನೊಂದೊಂದು ಎಕ್ಸ್ಟ್ರಾನೂ ಹಾಕ್ಕೋಬೋದು ನೀವು. ನೋಡಿ, ಇನ್ನೂ ಒಂದೊಂದು ಹಾಕ್ಕೊಳ್ಳಿ, ಯಾಕಂದರೆ ತುಂಬ ದಪ್ಪ ಆಗಿದೆ ಅಲ್ಲ ಇದು, ಡೈಟ್ ಅಂದರೆ ಲೆವೆಲ್ ಆಗಿ ಮತ್ತು ಕೋಲ್ಡ್ ಆಗಿ. ಇವಾಗ ನೋಡಿ, ಯಮ್ಮಿ ಆ್ಯಪಲ್ ಓಟ್ಸ್ ಸ್ಮೂದಿ ನಿಮಗೆ ಕುಡಿಲಿಕ್ಕೆ ರೆಡಿ ಆಯಿತು. ಒಂದೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದೊಂದು ವೆಯ್ಟ್ ಲಾಸ್ ರೆಸಿಪಿ, ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿದೆ.